ಇನ್ನು ಬೆಂಗಳೂರಿನಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತಭೇಟಿಯನ್ನ ನಡೆಸಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ಬೆಂಗಳೂರು ವ್ಯಾಪ್ತಿಯ ಮೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಿಎಂ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರ ಪರವಾಗಿ ಸಿಎಂ ಪ್ರಚಾರವನ್ನು ನಡೆಸಿದರು. ಬೃಹತ್ ರ್ಯಾಲಿ ಮೂಲಕ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ ಗೆಲ್ಲುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಸಿಎಂ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಜಿ ಶಾಸಕ ಮಂಜುನಾಥ್, ಅಭಿಷೇಕ್ ದತ್ ಕೂಡ ಸಾಥನ್ನ ಕೊಟ್ರು. ಬೆಂಗಳೂರು ಉತ್ತರ ಲೋಕಸಭಾ ಅಖಾಡದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಜೊತೆಗೆ ಬಿಜೆಪಿಯಿಂದ ಅಖಾಡದಲ್ಲಿರುವುದು ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜೆ. ರಸ್ತೆಯ ಮುಂದೆ ಪ್ರತ್ಯೇಕರ ಮನೆಯ ಮುಂದೆ ಕಾಂಗ್ರೆಸ್ ಪಕ್ಷ ಮತಯಾಚಿಸಲು ನಿಮ್ಮ ಮನವಿ ಮುಂದೆ ಆಗಿದೆ. ಬಿಜೆಪಿಯ ಕೇಂದ್ರ ಸರ್ಕಾರದಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದರು. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವಕ್ ನಿಧಿ, ಈ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲೇ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ, ನುಡಿದಂತೆ ನಡೆದಿದ್ದೀವಿ. ನಮಗೆ ನಿಮ್ಗೆ ಆಶೀರ್ವಾದ ಬೇಕೋ ಬೇಡ, ನಿಮ್ಮ ಆಶೀರ್ವಾದ ಬೇಕೋ ಬೇಡ, ನಿಮ್ಮ ಆಶೀರ್ವಾದ ಬೇಕು ಅನ್ನೋದಾದ್ರೆ ನಾವು ಇವರಿಗೆ ಈ ಕಾರ್ಯಕ್ರಮ ಘೋಷಣೆ ಮಾಡಿದ್ದು. ಯಾಕಂತಂದ್ರೆ ನಮ್ಮಲ್ಲಿ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ. ವಿದ್ಯಾವಂತ ನಿರುದ್ಯೋಗಿಗಳು, ಗ್ರಾಜುಯೇಟ್ ಮಾಡಿರ್ತಕ್ಕಂಥವ್ರು, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು, ಇವರಿಗೆ ಡಿಪ್ಲೊಮಾ ಆದವರಿಗೆ 2 ವರ್ಷದವರೆಗೆ 3,000 ರೂಪಾಯಿ ತಿಂಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡಬೇಕು ಅಂತ ಮಾಡಿದ್ರು. ಅದ್ರ ಜೊತೆಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ